ಮಹಾಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಆದರೆ ಎಂತ ಮಳೆ ಬಂದರೂ ಕೂಡ ಅದನ್ನ ನಾವು ನಿಭಾಯಿಸ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಹಾಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಎಷ್ಟೇ ಮಳೆ ಬಂದರೂ ಅರ್ಧ ಗಂಟೆಯಲ್ಲಿ ಸರಿ ಮಾಡುತ್ತೇವೆ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹೇಳಿದ್ದಾರೆ. ಎಷ್ಟೇ ಮಳೆ ಬಂದರೂ ತಡೆದುಕೊಳ್ಳುವ ಶಕ್ತಿ ನಮಗಿದೆ, ಯಾರು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಮಂಡ್ಯದ ಟಿಕೆ ಹಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದು ಹೇಗೆ ಅಂತ ನಿಜಕ್ಕೂ ಕೂಡ ಗೊತ್ತಿಲ್ಲ. ಬಿಬಿಎಂಪಿ ಆಯುಕ್ತರು ತುಷಾರ್ ಗಿರಿನಾಥ್ ಅವರು ಕೂಡ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾರ್ಯಾಚರಣೆಗಳಿದ್ದಾರೆ ನಿರಂತರವಾಗಿ ಮಳೆ ಸಂದರ್ಭದಲ್ಲಿ ಆಗುವಂತಹ ಅವಘಡಗಳನ್ನು ತಪ್ಪಿಸೋದಕ್ಕೆ ಕಾರ್ಯಸನ್ನದ್ಧ ಅಂದರು. ಈ ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಷ್ಟೇ ಮಳೆ ಬಂದರೂ ಅರ್ಧ ಗಂಟೆಯಲ್ಲಿ ಸರಿ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹೇಗೆ ನಿಜಕ್ಕೂ ಕೂಡ ಗೊತ್ತಿಲ್ಲ. ಯಾಕಂದರೆ ನೀವು ಇಷ್ಟೋ ತನಕ ಸುದ್ದಿಯಲ್ಲಿ ಗಮನಿಸ್ತಾನೆ ಇದ್ದೀರಿ, ಅದು ಮಾನ್ಯತೆ ಟೆಕ್ ಪಾರ್ಕ ಟೆಕ್ ಫಾಲ್ಸ್ ಆಗಿಬಿಟ್ಟಿದೆ. ಏನು ಆ ಟೀ ದಾಸರಹಳ್ಳಿ, ಅದು ಟೀ ದಾಸರಹಳ್ಳಿ ಹೋಗಿ ಒಂದು ರೀತಿ ನದಿಯ ಹಳ್ಳಿ ಆಗಿಬಿಟ್ಟಿದೆ, ಕೆರೆಗಳ ಹಳ್ಳಿ ಆಗಿಬಿಟ್ಟಿದೆ. ಯಾಕಂದರೆ ಕೆರೆಯ ನೀರೇ ಆ ಕಡೆ ಹೋಗಿ ತುಂಬಿಕೊಂಡಿರೋದು, ಒಂದು ರೀತಿ ಕೆಸರಿನ ಹಳ್ಳಿ ಆಗಿಬಿಟ್ಟಿದೆ. ದಾಸರಹಳ್ಳಿ ಅದು ಕೆಸರಿನ ಹಳ್ಳಿ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಸಮಸ್ಯೆ ಇದೆಯಂತೆ. ನಿನ್ನೆಯಿಂದ ಸಮಸ್ಯೆಯಲ್ಲಿ ಒದ್ದಾಡ್ತಿದ್ದಾರೆ, ಅದು ಹೆಂಗೆ ಅರ್ಧ ಗಂಟೆಯಲ್ಲಿ ಸಾರ್ಟ್ ಔಟ್ ಮಾಡ್ತಾರೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ಬಟ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವತ್ತು ಶುಭ ದಿನ, ಶುಭಲಗ್ನದಲ್ಲಿ ದಸರಾ, ನಾವೆಲ್ಲ ಪ್ರಾರ್ಥನೆ ಮಾಡಿ ಇವತ್ತು ಒಳ್ಳೆ ಸಮಯದಲ್ಲಿ ತಾಯಿ ಕಾವೇರಿ ಬೆಂಗಳೂರು ನಗರಕ್ಕೆ ಐದನೇ ಅಂತ ಅರಿತಾ ಇದೆ. ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ಸ್ಥಳೀಯ ಶಾಸಕರೆಲ್ಲ ಇದ್ದಾರೆ, ಜೈಕಾ ಮಂತ್ರಿ ಕೂಡ ಬಂದಿದ್ದಾರೆ. ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇದೆ ಇವತ್ತು. ಧಾರ್ಮಿಕವಾಗಿ ಗಂಗೆಗೆ ಪೂಜೆ ಮಾಡುವಂಥದ್ದು, ಎಲ್ಲ ಸಿಎಂಸಿಗಳು ಕೂಡ ಇವತ್ತು ಆ ನೀರನ್ನ ಹೋಗಿ ತಪ್ಪುತ್ತದೆ, ಬಾಮನಾಡಿ ಆದಿಯಾಗಿ ತಪ್ಪುತ್ತದೆ. ಸೊ ಹಿಂದೆ ಏನು 7 ಸಿಎಂಸಿಗಳು ನಮ್ಮ ಬೆಂಗಳೂರು ನಗರಕ್ಕೆ ಹೊಸ ಸೇರ್ಕೊಂಡಿತ್ತು, ಆ ಎಲ್ಲ ಭಾಗಕ್ಕೂ ಹೊಸ ಬೆಂಗಳೂರು ಪರಿವರ್ತನೆ ಆಗ್ತಾ ಇದೆ. ಮುಂದಿನ ದಿನದಲ್ಲೂ ಕೂಡ ಎತ್ತಿನೊಳೆ ಒಂದ್ ಕಡೆ ಬರ್ತದೆ, ಅದು ಕೂಡ ನಾವೀಗಾಗಲೇ ತಿಪ್ಪುನಳ್ಳಿಗೆ ಯೋಜನೆ ಆಗ್ತಾ ಇದ್ದೇವೆ. ಈಗಾಗಲೇ ಬೇರೆ ಬೇರೆ ವಿಚಾರಗಳಿದೆ, ನಾನು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಮಳೆ ಬರಬೇಕು, ಮಳೆ ಬರಲಿ, ಯಾವ ಅವಾಂತರನೂ ಇಲ್ಲ. ಎಷ್ಟೇ ಮಳೆ ಬಂದ್ರೂ ಒಂದು ಅರ್ಧ ಗಂಟೆಯಲ್ಲಿ ಅದನ್ನೆಲ್ಲ ರಿಪೇರಿ ಮಾಡೋಂಥದ್ದು, ಸರಿ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ಮಳೆಗೆ ನಾವೆಲ್ಲ ಎಷ್ಟೇ ಮಳೆ ಬಂದರೂ ತಡ್ಕೊಳ್ಳೋಷ್ಟು ಶಕ್ತಿ ಈಗಾಗಲೇ ನಮ್ಮ ಸಿದ್ಧತೆ ಮಾಡಿಕೊಂಡಿದೆ. ನಾನು ಎಲ್ಲ ಅಧಿಕಾರಿಗಳಿಗೆ ಇನ್ಕ್ಲೂಡಿಂಗ್ ಫೈರ್ ಫೋರ್ಸು, ಪೊಲೀಸ್ ಕಮಿಷನರು, ಟ್ರಾಫಿಕ್ಕು, ನಮ್ಮ BBMP ಎಲ್ಲರೂ ಕೂಡ ನಾನು ಆಲಯ ನಿರ್ದೇಶನ ಕೊಟ್ಟಿದ್ದೇನೆ. ಈಗ ತಕ್ಷಣ ಹೋದ ತಕ್ಷಣ ಮತ್ತೊಂದು ಮೀಟಿಂಗ್ ಮಾಡ್ತೀನಿ, ಯಾರು ಗಾಬರಿ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮುಂಜಾಗೃತವಾಗಿ ನಾವು ರಜಾ ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಇರಲಿ, ಅವೆಲ್ಲ ಟೀಕೆ ಟಿಪ್ಟಿಗಳೆಲ್ಲ ಇರ್ತದೆ, ಟೀಕೆಗಳು ಸತ್ತೋಗ್ತವೆ, ನಮ್ಮ ಕೆಲಸಗಳು ಉಳಿತವೆ. ಟೀಕೆ ಮಾಡ್ತಿದ್ರು ಅದೆಲ್ಲ ಸತ್ತೋಯ್ತು, ಈ ಕೆಲಸ ಉಳಿದಿದೆ, ನಡೀರಿ. ಶುಭ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದನೂ ಇರಲಿ. ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.